ಹಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಸೂಪರ್ ಆದ ಒಂದು ಚಿಕನ್ ರೆಸಿಪಿ ಖಂಡಿತವಾಗಲೂ ಈ ರೆಸಿಪಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೂ ಎಷ್ಟೊಂದು ಸಿಂಪಲ್ ಹಾಗೂ ಈಸಿ ಆಗಿದೆ ಅಂದರೆ ಅಷ್ಟೇ ಟೇಸ್ಟ್ ಇದೆ ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಸ್ವಲ್ಪ ಯುನೀಕಾಗಿ ಆಗಿ ನಾನು ಇದನ್ನು ಮಾಡಿದ್ದೀನಿ ಹಾಗಾಗಿ ಎಲ್ಲರಿಗೂ ಖಂಡಿತ ಇದು ಇಷ್ಟ ಆಗುತ್ತೆ ಓಕೆ ನನ್ನ ರೆಸಿಪಿ ಇನ್ನೊಂದು ಚಾನಲ್ ಉಂಟು ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪೀಸ್ ಅಂತ ಹೇಳಿ ಒಮ್ಮೆ ನೋಡಲಿಲ್ಲ ಇದ್ರೆ ಅದಕ್ಕೊಮ್ಮೆ ವಿಸಿಟ್ ಮಾಡಿ ನೋಡಿ ಇವಾಗ ಇಲ್ಲಿ ಮಸಾಲದಲ್ಲಿ ಒಂದು ತುಂಡಷ್ಟು ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ನಾನು ಹಸಿ ಮೆಣಸು ತೊಗೊಂಡಿದ್ದೀನಿ ಖಾರ ಕಮ್ಮಿ ತಿನ್ನೋದಾದರೆ ಕಮ್ಮಿ ತೊಗೊಳ್ಳಿ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕಿ ಒಂದು ನೀರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಟ್ಟಷ್ಟು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ವಲ್ಪ ಜಾಸ್ತಿ ಓಕೆ ನಾನು ಆಮೇಲೆ ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡಿ ಇಲ್ಲಿ ಅಗಾರೋ ಚಾಪರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಫೈನಾಗಿ ಚಾಪ್ ಮಾಡಲಿಕ್ಕೆ ಇದು ತುಂಬ ಈಸಿ ಉಂಟು ಕೆಲಸ ತುಂಬ ಸಿಂಪಲ್ ಮಾಡುತ್ತೆ ನಮ್ಮದು ಹಾಗಾಗಿ ಚಾಪರ್ ಎಲ್ಲ ಇದೆ ಅದರ ಮನೆಯಲ್ಲಿ ತುಂಬ ಬೆಸ್ಟ್ ನಿಮಗೆ ಬೇಗ ಬೇಗನೆ ಅಡುಗೆನೂ ಆಗುತ್ತೆ ಇವಾಗ ನಾನು ತೋರಿಸಿದ ಎಲ್ಲ ಮಸಾಲವನ್ನು ಇದರಲ್ಲಿ ನಾನು ಹಾಕ್ತೀನಿ ಕೇವಲ ಒಂದು ನೀರುಳ್ಳಿ ಬಿಟ್ಟು ಮತ್ತು ಉಳಿದ ಎಲ್ಲವನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನನಗೆ ಇಲ್ಲಿ ತುಂಬ ದಪ್ಪನೂ ಕಟ್ಟಿಂಗ್ ಬೇಡ ಹಾಗೂ ತುಂಬ ನೈಸಾದ ಪೇಸ್ಟ್ ಕೂಡ ಬೇಡ ದರ್ದರನೆ ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಅರ್ಧಂಬರ್ಧ ಕಡಿತಾರೆ ನೋಡಿ ಆ ರೀತಿ ಬೇಕು ಹಾಗಾಗಿ ನಾನಿಲ್ಲಿ ಚಾಪರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲವನ್ನು ನಿಮ್ಮ ಹತ್ರ ಚಾಪರ್ ಇಲ್ಲದಿದ್ದರೆ ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಕೂಡ ನೈಸ್ ಗ್ರೈಂಡ್ ಮಾಡ್ಬೋದು ಅದರ ಅದು ಸ್ವಲ್ಪ ನೈಸ್ ಆಗುತ್ತೆ ಓಕೆ ಈ ಚಾಪರ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ಈಸಿಯಾಗಿ ನೋಡ್ಬೋದು ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕದೆ ನೀವು ಗ್ರೈಂಡ್ ಮಾಡಬೇಕಾಗತ್ತೆ ಮಾಡೋದಾದರೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನನಗೆ ಬೇಕಂತ ಹೇಳಿ ಆವಾಗ ನಿಮಗೆ ಅಂದಾಜು ಆಗುತ್ತೆ ನೀವು ಯಾವುದರಲ್ಲಿ ಮಾಡಬೇಕಂತ ಹೇಳಿ ನೋಡಿ ಈ ರೀತಿ ನನಗೆ ಬೇಕು ಸಣ್ಣ ಸಣ್ಣದಾಗಿ ಹೆಚ್ಚಿದೆ ನೋಡಿ ಎಲ್ಲ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಕೊತ್ತಂಬರಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿದೆ ಈ ರೀತಿ ನನಗೆ ಬೇಕಿತ್ತು ಓಕೆ ಇದನ್ನು ಇವಾಗ ತೆಗೆದು ನಾನು ಒಂದು ಬೇರೆ ಪಾತ್ರೆಗೆ ಹಾಕ್ತೀನಿ ಹಾಗೂ ಇದೇ ಪಾತ್ರೆಗೆ ನಾನಿವಾಗ ನೀರುಳ್ಳಿಯನ್ನು ಹಾಕ್ತೀನಿ ನೋಡಿ ಎಷ್ಟೊಂದು ಸಣ್ಣ ಸಣ್ಣದಾಗಿ ಫೈನಾಗಿ ಹೆಚ್ಚಿದೆ ನೋಡ್ಬೋದು ನೀವು ಓಕೆ ಇವಾಗ ನೀರುಳ್ಳಿಯನ್ನು ಇದ್ದೀನಿ ಟೊಮೆಟೊ ಕೂಡ ನೀವು ಬೇಕಿದ್ದರೆ ಇದರಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಓಕೆ ನೀರುಳ್ಳಿ ಕೂಡ ಒಂದು ಹಾಕಿದ್ದೀನಿ ನಾನು ಬೇಕಿದರೆ ನೀವು ಜಾಸ್ತಿನೂ ಇಲ್ಲಿ ಯೂಸ್ ಮಾಡ್ಬೋದು ಇದನ್ನು ಕೂಡ ನಾನು ಹಾಗೆಯೇ ಸಣ್ಣ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡದಾಗಿ ಕಟ್ಟಿಂಗ್ ಇಲ್ಲ ಹಾಗಾಗಿ ನಾನು ಚಾಪ್ರಲ್ಲಿ ಹಾಕಿದ್ದೀನಿ ಓಕೆ ನೋಡಿ ತುಂಬ ಸಣ್ಣದಾಗಿದ್ದು ಕಟ್ಟಾಗಿದೆ ನೋಡ್ಬೋದು ನೀವು ಓಕೆ ಎಷ್ಟೇ ಮಸಾಲೆ ಬೇಕಾಗಿರೋದು ಇದನ್ನೆಲ್ಲ ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿದರೆ ಸಾಕು ನೀವು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಅದರಲ್ಲಿ ನಾನು ಡಿಸಾನು ಕೋಲ್ಡ್ ಪ್ರೆಸ್ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೌದು ಇದು ತುಂಬ ಪ್ಯೂರಾಗಿ ಬೆಸ್ಟ್ ಇದೆ ನಿಮಗೆ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾಕೆಂದರೆ ಸುಮಾರು ಸಲ ನೀವು ಕೇಳ್ತೀರಾ ಯಾವ ಆಯಿಲ್ ನೀವು ಯೂಸ್ ಮಾಡೋದು ಅಂತ ಹೇಳಿ ಹಾಗಾಗಿ ಅಷ್ಟೇ ಓಕೆ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಗೂ ಇದಕ್ಕೆ ತುಂಬ ಕರ್ಬೇವು ಸೊಪ್ಪು ಹಾಗೂ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನೀರುಳ್ಳಿ ಉಂಟು ನೋಡಿ ತುಂಬ ಕೆಂಪಾಗುವವರೆಗೂ ನಮಗೆ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಇದರ ಕಲರ್ ಚೇಂಜ್ ಆದರೆ ಸಾಕು ಒಂದು ಐದು ನಿಮಿಷ ಇದನ್ನು ನೀವು ಫ್ರೈ ಮಾಡಿದರೆ ಸಾಕು ಸ್ವಲ್ಪ ಇದರ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ನಮಗೆ ಬೇಕು ಹಾಗಾಗಿ ತುಂಬ ಕೆಂಪಾಗುವವರೆಗೂ ಫ್ರೈ ಇಲ್ಲಿ ಹೋಗಬೇಡಿ ಓಕೆ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತೀನಿ ಇವಾಗ ಇಲ್ಲಿ ನೀರುಳ್ಳಿ ಫ್ರೈ ಆಗಿದೆ ಎಷ್ಟು ಆದರೆ ಸಾಕು ಇವಾಗ ಕ್ಲೀನ್ ಮಾಡಿದ ಚಿಕನನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಜಾಸ್ತಿ ಬೇಕಿದ್ದರೂ ನೀವು ಇದೇ ಮಸಾಲಕ್ಕೆ ಹಾಕ್ಬೋದು ಒಂದು ಕೆ ಜಿಯಷ್ಟು ಕೂಡ ನೀವು ನಾನಿವತ್ತು ತೋರಿಸಿದ ಮಸಾಲದಲ್ಲಿ ಮಾಡ್ಬೋದು ಆದರೆ ಅರ್ಧ ಕೆ ಜಿಗೆ ಕರೆಕ್ಟ್ ಆಗುತ್ತೆ ಇದು ಹಾಗಾಗಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಒಮ್ಮೆಲೇ ಜಾಸ್ತಿ ತೊಗೊಳ್ಳೋದಾದರೆ ಸ್ವಲ್ಪ ಮಸಾಲ ಪ್ರಮಾಣ ಜಾಸ್ತಿ ಮಾಡಿ ಅಷ್ಟೇ ಇವಾಗ ಇಲ್ಲಿ ಸ್ವಲ್ಪ ಗರಂ ಮಸಾಲೆಲ್ಲ ಹಾಕಲಿಕ್ಕುಂಟು ಅದೇನಿಲ್ಲ ಅಂತ ನಾನು ಹೇಳ್ತೀನಿ ಫಸ್ಟಿಗೆ ನಾವು ಇದಕ್ಕೆ ಟರ್ಮರಿಕ್ ಪೌಡರ್ ಅರಶಿನ ಪೌಡರನ್ನು ಹಾಕೋಣ ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಸ್ವಲ್ಪ ಕೊತ್ತಂಬರಿ ಪೌಡರ್ ಎಲ್ಲ ಅರ್ಧ ಅರ್ಧ ಸ್ಪೂನ್ ಅಷ್ಟು ನೀವು ಹಾಕಿದರೆ ಸಾಕು ಇಲ್ಲಿ ಜಾಸ್ತಿ ಹಾಕಬೇಕಂತ ಇಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೆ ಸಾಲ್ಟ್ ಎಲ್ಲ ಹಾಗೆ ಆದಮೇಲೆ ಇದನ್ನು ಇವಾಗ ಫ್ರೈ ಮಾಡಬೇಕು ನಾವು ಇದೇ ಎಣ್ಣೆಯಲ್ಲಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಹಾಗಾಗಿ ನೀರೆಲ್ಲ ಏನು ಸೇರಿಸಲಿಕ್ಕೆ ಹೋಗಬೇಡಿ ಚಿಕನ್ ಆಯಿಲಲ್ಲಿ ಸರಿಯಾಗಿ ಫ್ರೈ ಆಗಬೇಕು ಹಾಗಾಗಿ ಇದನ್ನು ಓಪನ್ ಆಗಿ ಇಟ್ಟು ಈ ರೀತಿ ಒಂದು ಐದು ನಿಮಿಷದವರೆಗೂ ಒಳ್ಳೆ ರೀತಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸರಿಯಾಗಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ಎಣ್ಣೆ ಕಾಣ್ತಾ ಉಂಟು ನೋಡಿ ಈ ಎಣ್ಣೆಯಲ್ಲೇ ಈ ಚಿಕನ್ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಹಾಗಾಗಿ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಒಳ್ಳೆ ರೀತಿ ಚಿಕನ್ ಫ್ರೈ ಆಗಿದೆ ಇದರಲ್ಲಿ ನೋಡ್ಬೋದು ಆಯಿಲೆಲ್ಲ ತುಂಬ ಬಿಟ್ಟಿದೆ ಈ ರೀತಿ ಆಗಬೇಕು ಈ ರೀತಿ ಆದಮೇಲೆ ನಾವು ಇದಕ್ಕೆ ಇನ್ನೊಂದು ಮಸಾಲ ರೆಡಿ ಮಾಡಿದ್ವಿ ನೋಡಿ ಅದನ್ನು ಹಾಕೋಣ ಓಕೆ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸರಿಯಾಗಿದೆಲ್ಲ ಮಿಕ್ಸ್ ಆಗಲಿ ಒಂದು ಎರಡು ನಿಮಿಷ ಇದು ಎಣ್ಣೆಯಲ್ಲಿ ಈ ಮಸಾಲ ಫ್ರೈ ಆಗಲಿ ತುಂಬ ಚೆನ್ನಾಗಾಗತ್ತೆ ಇದು ತಿನ್ನಲಿಕ್ಕೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಆ ಬೆಳ್ಳಿ ಫ್ಲೇವರ್ ಆ ಶುಂಠಿ ಫ್ಲೇವರ್ ಕೊತ್ತಂಬರಿ ಎಲ್ಲ ತುಂಬ ಸೂಪರ್ ಆಗುತ್ತೆ ಚಿಕನಿಗೆ ಓಕೆ ನಾನೊಂದು ಎರಡು ನಿಮಿಷ ಇದರಲ್ಲೇ ಇದನ್ನು ಫ್ರೈ ಮಾಡಿದ್ದೀನಿ ನೋಡ್ಬೋದು ನೀವು ಇವಾಗ ಏನು ಮಾಡ್ತೀನಿ ಇದು ಚಿಕನ್ ಬೇಯಬೇಕಲ್ವಾ ಹಾಗಾಗಿ ಗ್ಯಾಸನ್ನು ಲೋ ಮಾಡ್ತೀನಿ ಹಾಗೂ ಇದನ್ನು ಮುಚ್ಚಿ ಇಡ್ತೀನಿ ನೀರೆಲ್ಲ ಏನೂ ಸೇರಿಸೋದಿಲ್ಲ ನಾನು ಓಕೆ ಇವಾಗ ಸ್ವಲ್ಪ ಹೊತ್ತು ಆಗಿದೆ ಓಪನ್ ಮಾಡೋಣ ನೋಡಿ ತಾನಾಗಿ ಸೂಪ್ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಎಲ್ಲ ಕರೆಕ್ಟಾಗಿದೆ ಇದು ನೋಡ್ಬೋದು ನೀವು ಇದಕ್ಕೆ ನಾನು ಯಾವುದೇ ನೀರೆಲ್ಲ ಏನೂ ಸೇರಿಸಿರಲಿಲ್ಲ ನೋಡಿ ಸೂಪರ್ ಆಗಿದೆ ಇವಾಗ ಈ ರೀತಿದು ಬರಬೇಕು ನಾನು ಫಸ್ಟಿಗೆ ಕರಿಬೇವ್ ಸೊಪ್ಪು ಹಾಕಿ ನೀರುಳ್ಳಿ ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಹಾಕಿದ್ದೆ ಅದು ತೋರಿಸ್ಲಿಕ್ಕೆ ನಾನು ಹೋಗಿದ್ದೆ ನಿಮಗೆ ಬೇಕಿದ್ದರೆ ನೀವು ಇದಕ್ಕೆ ಹಾಕ್ಬೋದು ಇವಾಗ ಇದು ಚಿಕನ್ ಬಾಯ್ಲ್ ಆಗಿದೆ ಲಾಸ್ಟ್ ಇದಕ್ಕೆ ನಾನು ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಲಿಂಬೆ ರಸ ಹಾಕ್ತಾ ಇದ್ದೀನಿ ಯಾಕೆ ಇದರಲ್ಲಿ ತುಂಬ ರಸ ಉಂಟು ಕೆಲವು ಲಿಂಬೆ ಅಲ್ಲಿ ಅಷ್ಟು ರಸ ಇರೋದಿಲ್ಲ ಹಾಗಾಗಿ ನೀವು ಒಂದು ಕೂಡ ಹಾಕಬೇಕಾಗ್ಬೌದು ಹಾಗಾಗಿ ಟೇಸ್ಟನ್ನು ನೋಡಿ ಆಮೇಲೆ ಲಿಂಬೆ ರಸವನ್ನು ಹಾಕಿ ಲಿಂಬೆ ರಸ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಲೈಮ್ ಹಾಕೋದ್ರಿಂದ ಒಮ್ಮೆಲೆ ಲೈಮ್ ಇಲ್ಲ ಅಂತಾದರೆ ನೀವು ಹುಳಿ ರಸ ಕೂಡ ಹಾಕ್ಬೋದು ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲಿಂಬೆ ರಸ ಹಾಕಿದ ಮೇಲೆ ಸ್ವಲ್ಪ ಅದು ಚಿಕನ್ಗೆಲ್ಲ ಎಳೀಲಿ ಅಂತೇಳಿ ಅಷ್ಟೇ ಓಕೆ ಇವಾಗ ಈ ಚಿಕನ್ ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಉಂಟು ಹಾಗೂ ಸ್ವಲ್ಪ ಡಿಫ್ರೆಂಟಲ್ಲಿ ತುಂಬ ಟೇಸ್ಟ್ ಇರಬಹುದು ಅಂತ ನಿಮ್ಗೆ ಎನಿಸ್ಬೌದಲ್ವ ನೋಡುವಾಗಲೇ ತುಂಬ ಚೆನ್ನಾಗಿರುತ್ತೆ ಇದು ಇದರೊಂದಿಗೆ ಬೇಳೆ ಸಾರು ಎಲ್ಲ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಅಂತ ಹೇಳಿ ನನ್ನ ರೆಸಿಪಿ ಇಷ್ಟ ಆಗೋದಾದರೆ ಈವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ನನ್ನ ಇನ್ನೊಂದು ಚಾನೆಲ್ ಉಂಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪಿ ಅಂತ ಹೇಳಿ ಅದನ್ನೊಮ್ಮೆ ವಿಸಿಟ್ ಮಾಡಿ ಇಷ್ಟ ಆದರೆ ಮಾತ್ರ ಅದಕ್ಕೆ ಸಬ್ಸ್ಕ್ರೈಬ್ ಹಾಕಿ ಓಕೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್